ಎಲ್ಲ ಆತ್ಮೀಯ ಬಂಧುಗಳಿಗೆ ವಿಜಯಲಕ್ಷ್ಮಿ ರಾಘವೇಂದ್ರ ಮಾಡುವ ನಮಸ್ಕಾರಗಳು. ನಾನು ಥಿಯೋಸಾಫಿಕಲ್ ಸೊಸೈಟಿ ಅನ್ನುವ ಒಂದು ಆಧ್ಯಾತ್ಮಿಕ ಸಂಸ್ಥೆಗೆ ಸದಸ್ಯೆಯಾಗಿದ್ದೀನಿ. ನಿಮ್ಗೆ ಅನ್ನಿಸ್ಬೋದು ಏನಿದು ಥಿಯೋಸಾಫಿಕಲ್ ಸೊಸೈಟಿ ಆಧ್ಯಾತ್ಮಿಕ ಸಂಸ್ಥೆ ಅಂತ. ಕೆಲವರಿಗೆ ಇದು ಹೊಸದೇ, ಆದರೆ ಇದು ಹೇಳಬೇಕು ಅಂದರೆ ಹೊಸದಲ್ಲ. ಯಾಕೆ ಅಂದರೆ ಇದೊಂದು ಬ್ರಹ್ಮವಿದ್ಯಾ ಸಮಾಜ ಅಂತ ಕರಿತೀವಿ. ಥಿಯೋಸ್ ಅಂದರೆ ದೇವರು, ಸೋಫಿಯಾ ಅಂದರೆ ಜ್ಞಾನ ಅಥವಾ ಬ್ರಹ್ಮಜ್ಞಾನ, ಆತ್ಮವಿದ್ಯೆ, ಏನ್ ಬೇಕಾದ್ರೂ ಹೇಳ್ಬೋದು. ಇದೊಂದು ಗ್ರೀಕ್ ಪದ, ಹಾಗಾಗಿ ಇದನ್ನ ಥಿಯೋಸಫಿ ಅಂತ ಕರೀತಾರೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು, ನಮ್ಮ ಭಾರತೀಯರಿಗೆ ಈ ಆಧ್ಯಾತ್ಮ ಈಗಾಗಲೇ ಇಲ್ಲಿ ಬೇರೂರಿದೆ ಅಲ್ವಾ, ಆದರೂ ಇದು ಯಾಕೆ ಬೇಕಿತ್ತು ನಮಗೆ ಥಿಯೋಸಫಿಕಲ್ ಸೊಸೈಟಿ ಅನ್ನೋದು ಅಂತ. ಆದರೆ ಇದು ಬರೀ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ, ವಿಶ್ವಾದ್ಯಂತ ಇದನ್ನು ಹರಡಬೇಕು ಅಂತಾನೆ ಈ ಸಂಸ್ಥೆ ಪ್ರಾರಂಭ ಆಗಿರೋದು. ಇದು ಅನುಭವ ಶಾಸ್ತ್ರನೇ ಹೊರತು ಅನುಮಾನ ಶಾಸ್ತ್ರ ಅಲ್ಲ. ಇದರ ಧ್ಯೇಯವಾಕ್ಯ ಸತ್ಯಾನಾಸ್ತಿ ಪರೋಧರ್ಮ ಅಂತ. ಇದು ಥಿಯೋಸಫಿ ಅನ್ನೋದು ಏನಂದ್ರೆ ಬುಡ ಇದ್ದಂಗೆ, ಒಂದು ಮರಕ್ಕೆ ಬೇರು ಹೇಗಿರುತ್ತೋ ಬುಡ ಆ ರೀತಿ, ಮತ್ತೆ ರೆಂಬೆ ಕೊಂಬೆಗಳೆಲ್ಲ ಹೇಗಿದೆಯೋ ಅದೇ ರೀತಿ ಎಲ್ಲ ಮತ ಧರ್ಮ ಶಾಸ್ತ್ರಗಳು ಎಲ್ಲಾನು ರೆಂಬೆ ಕೊಂಬೆಗಳಿದ್ದಂಗೆ. ಹಾಗಾಗಿ ಥಿಯೋಸಫಿ ಅನ್ನೋದು ಏನಂದ್ರೆ ಇಡೀ ವಿಶ್ವಾದ್ಯಂತ ಹರಡಬೇಕು ಅನ್ನೋದೇ ಇಲ್ಲಿ ಮಹಾತ್ಮರ ಯೋಜನೆ ಆಗಿತ್ತು. ಏನಂದ್ರೆ ಇಲ್ಲಿ ಯೋಚನಾ ಸ್ವಾತಂತ್ರ್ಯ ಇದೆ. ಭಾರತದಲ್ಲಿ ಇದು ಸೂಕ್ತ ಅಂತ ಹೇಳಿ ಅವರು ಭಾರತಕ್ಕೆ ತಂದು ಇದನ್ನ ಪ್ರಚಾರ ಮಾಡಿದ್ದಾರೆ. ಈ ಒಂದು ಸಂಸ್ಥೆ 1875 ನವೆಂಬರ್ 17 ತಾರೀಕು ಇದು ಸ್ಥಾಪನೆ ಆಗಿತ್ತು. ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಅಮೆರಿಕದ ನ್ಯೂಯಾರ್ಕ್ ಅನ್ನೋ ಒಂದು ಸಿಟಿನಲ್ಲಿ ಇದು ಸ್ಥಾಪನೆ ಆಯಿತು. ಯಾರು ಸ್ಥಾಪನೆ ಮಾಡಿದ್ರು ಇದನ್ನ ಅಂತ ಕೇಳೋದಾದ್ರೆ ಇದರ ಹಿಂದೆ ಸೂಕ್ಷ್ಮದಲ್ಲಿ ಮಾಡಿರೋ ಅಂಥವರು ಇದರ ಉದ್ದೇಶಪೂರ್ವಕವಾಗಿ ಮಹಾತ್ಮರುಗಳು, ಜೀವನ್ಮುಕ್ತ ಮಹಾತ್ಮರುಗಳು. ಆದರೆ ಬಾಹ್ಯದಲ್ಲಿ ಇದನ್ನು ಪ್ರಚಾರ ಮಾಡಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥವರು ರಷ್ಯಾದೇಶದ ಮೇಡಮ್ ಬ್ಲಾವರ್ಸ್ಕಿ ಅಂತ, HP ಬ್ಲಾವರ್ಸ್ಕಿ. ಮತ್ತೆ ಅಮೆರಿಕ ದೇಶದ ಕರ್ನಲ್ ಆಲ್ಕಾಟ್ ಅಂತ. ನೋಡಿ, ರಷ್ಯಾ ದೇಶದ ಮಹಿಳೆ, ಅಮೆರಿಕ ದೇಶದ ಒಬ್ಬ ಪುರುಷ, ಇವರಿಬ್ಬರಿಂದ ಈ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಇದರ ಉದ್ದೇಶ ತುಂಬಾನೇ ಮುಖ್ಯ ಇಲ್ಲಿ ಏನಂದ್ರೆ ಸಹೋದರ ಭಾವ ಮತ್ತೆ ಐಕ್ಯತೆ ತರೋದೇ ಇಲ್ಲಿ ಮುಖ್ಯ ಉದ್ದೇಶ. ವಿಶ್ವಶಾಂತಿ ಹರಡೋ ಅಂತ ಉದ್ದೇಶ ಇಲ್ಲಿ. ಯೋಚನಾ ಸ್ವಾತಂತ್ರ್ಯ ಇದೆ ಇಲ್ಲಿ. ಏನೇ ಬೇಕಾದ್ರೂ ನೀವು ಪ್ರಶ್ನೆ ಕೇಳೋದು ಇಲ್ಲಿ, ಉತ್ತರ ಹೇಳಕ್ಕೆ ಸಮಂಜಸವಾಗಿ ಗ್ರಂಥಗಳು ಕೂಡ ಇಲ್ಲಿದೆ. ಮತ್ತೆ ಈ ಒಂದು ದಿವ್ಯ ಜ್ಞಾನದ ಬೆಳಕು ಎಲ್ಲರಲ್ಲೂ ಹಚ್ಚಬೇಕು ಅನ್ನೋದು ಇದರ ಉದ್ದೇಶ. ಯಾಕೆ ಅಂದ್ರೆ ಮನುಷ್ಯ ಅಜ್ಞಾನದಲ್ಲಿ ತೊಳಲಾಡ್ತಾ ಇದ್ದಾನೆ, ಹಾಗಾಗಿ ಈ ದಿವ್ಯ ಜ್ಞಾನದ ಬೆಳಕು ಅವನಲ್ಲಿ ಮೂಡಿದ್ರೆ ಆ ಜ್ಞಾನ ಅನ್ನೋ ಬೆಳಕಿಂದ ಅವನು ಸರಿಯಾದ ದಾರಿನಲ್ಲಿ ಜೀವನ ಮಾಡಬಹುದು ಅನ್ನೋದು ಒಂದು ಉದ್ದೇಶ. ಮತ್ತೆ 1875 ಪ್ರಾರಂಭ ಆಗಿತ್ತು ಏನ್ ಕಾರಣ ಅನ್ನೋದಾದ್ರೆ 18ನೇ ಶತಮಾನದಲ್ಲಿ ವಿಜ್ಞಾನ ಯುಗ ಪ್ರಾರಂಭ ಆಯಿತು. ವಿಜ್ಞಾನ ಅಂದಾಗ ನಮ್ಗೆಲ್ಲ ಗೊತ್ತು, ಅದೊಂಥರ ವಿಶೇಷವಾದ ಜ್ಞಾನನೇ, ಅಂದ್ರೆ ಪ್ರಯೋಗದ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಯಾವಾಗ ವಿಜ್ಞಾನ ಅನ್ನೋದು ತುಂಬಾನೇ ಬೆಳೀತಾ ಹೋಯ್ತೋ ಇಡೀ ವಿಶ್ವಾದ್ಯಂತ ಯುದ್ಧಗಳು ಪ್ರಾರಂಭ ಆಯಿತು. ಮನುಷ್ಯ ಏನೇನೋ ಕಂಡುಹಿಡಿಯಕ್ಕೆ ಶುರು ಮಾಡ್ದ, ಒಬ್ಬರ ಮೇಲೆ ಒಬ್ರಿಗೂ ದ್ವೇಷ ಸೇಡು ಎಲ್ಲ ತಿರಿಸ್ಕೊಳ್ಳಕ್ಕೆ ಶುರು ಮಾಡ್ದ. ಇದು ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದ್ದಂಗೆನೆ ಮಹಾತ್ಮರುಗಳಿಗೆ ಒಂದು ಯೋಚನೆ ಆಯಿತು, ಈ ರೀತಿ ಆಗ್ಬಿಟ್ರೆ ಜಗತ್ತು ಹೇಗೆ, ಇಲ್ಲಿ ಐಕ್ಯತೆ ಮನೋಭಾವನೆ ಬೇಕು, ವಿಶ್ವಶಾಂತಿ ಬೇಕು, ಹಾಗಾಗಬೇಕಾದ್ರೆ ಆಧ್ಯಾತ್ಮ ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲೂ ನಾವು ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಒಂದು ಸಂಸ್ಥೆನ ವಿಶ್ವಾದ್ಯಂತ ಹರಡಕ್ಕೋಸ್ಕರ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಆದರೆ ಇದು ನ್ಯೂಯಾರ್ಕಲ್ಲಿ ಸ್ಥಾಪನೆ ಆಯಿತು 1875. ಆದರೆ ಮಹಾತ್ಮರಿಗೆ ಆಧ್ಯಾತ್ಮ ಅನ್ನೋದನ್ನು ಗಿಡ ಬೆಳೆಸ್ಬೇಕು ಅಂದರೆ ಭಾರತದ ಮಣ್ಣೆ ಸೂಕ್ತ ಅಂತ ಅವ್ರಿಗೆ ಅನ್ನಿಸ್ತು. ನಾನು ಹೇಳಿದೆ ಜೀವನ್ಮುಕ್ತ ಮಹಾತ್ಮರು ಸೂಕ್ಷ್ಮದಲ್ಲಿ ಮಾಡಿದ ಸಂಸ್ಥೆ ಇದು, ಸ್ಥಾಪನೆ ಮಾಡಿದ್ದು ಬಾಹ್ಯದಲ್ಲಿ ಬ್ಲಾವರ್ಸ್ಕಿ ಮತ್ತೆ ಆಲ್ಕಾಟ್ ಅಂತ. ಆ ಮಹಾತ್ಮರುಗಳ ಹೆಸರನ್ನ ಈಗ ಹೇಳ್ತಾ ಇದ್ದೀನಿ, ಕುತುಮಿಗಳು ಅಂತ ಮತ್ತೆ ಮೌರ್ಯರು ಅಂತ. ಅವರಿಬ್ಬರ ಒಂದು ಸಂಕಲ್ಪದಿಂದಾನೇ ಈ ಸಂಸ್ಥೆ ಸ್ಥಾಪನೆ ಆಗಿತ್ತು. ಆಮೇಲೆ ಅವ್ರ ಯೋಚನೆ ಬಂತು, ಆಧ್ಯಾತ್ಮಿಕತೆ ಅನ್ನೋ ಬೇರು ಭಾರತದಲ್ಲಿ ಆಳವಾಗಿ ಬೇರು ಊರಿದ್ರೆ ಖಂಡಿತ ಇದು ವಿಶ್ವವ್ಯಾಪಿ ಆಗುತ್ತೆ,
ಯಾಕೆಂದ್ರೆ ಒಂದು ಗಿಡ ಹಾಕಬೇಕಾದ್ರೆ ಆ ಮಣ್ಣು ಸರಿಯಾಗಿರಬೇಕು ಅಂತ ನಾವು ಅಂತೀವಲ್ವಾ, ಅದೇ ರೀತಿ ಈ ಒಂದು ಹೆಮ್ಮರ ಆಗಬೇಕಾದ್ರೆ ಈ ಒಂದು ಸಂಸ್ಥೆ ಭಾರತ ಸುತ್ತ ಅಂತ ತಿಳ್ಕೊಂಡು ಫಸ್ಟ್ ಬೊಂಬಾಯಿಗೆ ಬಂದು ನೆಲೆಸಿದ್ರು. ಸ್ವಲ್ಪ ಕಾಲ ನಂತರ ಯಾಕೋ ಆ ಸ್ಥಳನೂ ಅವ್ರಿಗೆ ಸರಿ ಕಾಣಲಿಲ್ಲ ಮಹಾತ್ಮರಿಗೆ. ಹಾಗಾಗಿ ಅದನ್ನು 1882ನೇ ಇಸ್ವಿನಲ್ಲಿ ಈಗಿನ ಚೆನ್ನೈ ಅಲ್ಲಿ ಒಂದು ಅಡಿಯಾರ್ ಅಂತ ಪವಿತ್ರ ಕ್ಷೇತ್ರ, ಯಾಕೆ ಅಂದರೆ ನದಿ ಬಂದು ಅಲ್ಲಿ ಸಮುದ್ರನ ಸೇರೋ ಅಂತ ಒಂದು ಸಂಗಮ ಸ್ಥಳ ಅದು ಸೂಕ್ತ ಅಂತ ಹೇಳಿ ಅಡಿಯಾರ್ನಲ್ಲಿ ಈ ಸಂಸ್ಥೆನ 1882ನೇ ಇಸ್ವಿಗೆ ವರ್ಗಾವಣೆ ಮಾಡಿದ್ರು. ಅದು ಇವತ್ತು ಅಂತಾರಾಷ್ಟ್ರೀಯ ಕೇಂದ್ರ ಆಗಿದೆ. ಅದೇ ಭಾರತಕ್ಕೆ ವಾರಣಾಸಿ ಇಲ್ಲಿ ಪ್ರಧಾನ ಕೇಂದ್ರ. ಇನ್ನು ಕರ್ನಾಟಕಕ್ಕೆ ಬಂದರೆ ಬೆಂಗಳೂರು ಪ್ರಧಾನ ಕೇಂದ್ರ ಆಗಿದೆ, ಅದು KR ರೋಡಲ್ಲಿ ಇದೆ. ಇಡೀ ಕರ್ನಾಟಕದಲ್ಲಿ 75 ಶಾಖೆಗಳಿದೆ. ನಮ್ಮಂತ ಸಾಮಾನ್ಯ ಜನರು ಈ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆನ ಯಾವ ರೀತಿ ಅರ್ಥ ಮಾಡ್ಕೋಬಹುದು, ಹೇಗೆ ನಾವು ಅದನ್ನು ಅಧ್ಯಯನ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಿದ್ದೆ. ಆದರೆ ಇಲ್ಲಿ ಒಂದು 5 ಸೂತ್ರಗಳು ಹೇಳ್ತಾರೆ. ಏನಂದ್ರೆ 5 ಸೂತ್ರಗಳು, ಮೊದಲನೇದಾಗಿ ದೈವಿ ಯೋಜನೆ ಅಂತ ಹೇಳ್ತೀವಿ, ಅಂದ್ರೆ ಆ ಸೃಷ್ಟಿಕರ್ತನ ಒಂದು ಯೋಜನೆ. ಅದರಲ್ಲಿ ಸಂಸರಣೆ ಅಂತ, ವಿಕಾಸ ಇಂಗ್ಲಿಷ್ ಅಲ್ಲಿ ಅದನ್ನು ನಾವು ಎವಲ್ಯೂಷನ್ ಅಂತ ಕರಿತೀವಿ. ಎರಡನೇದಾಗಿ ಸಹೋದರ ಭಾವ, ಅಂದ್ರೆ ಐಕ್ಯತಾ ಮನೋಭಾವ, ಎಲ್ಲರಲ್ಲೂ ಎಲ್ಲದರಲ್ಲೂ ಐಕ್ಯತಾ ಮನೋಭಾವ. ಇನ್ನು ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ ಮತ್ತೆ ಮರಣಾನಂತರ ಜೀವನ. ಈ 5 ನಾವು ಅಧ್ಯಯನ ಮಾಡ್ತಾ ಹೋದಂಗೆ ನಮಗೆ ಥಿಯಾಸಫಿಯ ನಿಜ ಸ್ವರೂಪ ಅರ್ಥ ಆಗ್ತಾ ಹೋಗುತ್ತೆ. ಈಗ ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ ಸಂಸರಣೆ ಅಥವಾ ವಿಕಾಸ ಅಂತ. ವಿಕಾಸ ಅಂದ್ರೆ ಬೆಳವಣಿಗೆ ಅಲ್ವಾ. ಆ ಬೆಳವಣಿಗೆ ಅಂದ್ರೆ ಏನು, ನಾವು ಬಾಹ್ಯದಲ್ಲಿ ಎಲ್ಲವೂ ಬೆಳೀತಾ ಇರೋದನ್ನ ನೋಡ್ತೀವಿ. ಒಂದು ಚಿಕ್ಕ ಮಗು ಬೆಳೀತಾ ಬೆಳೀತಾ ಎಷ್ಟು ಒಂದು ವಯೋವೃದ್ಧನಾಗೋ ತನಕ ನೋಡ್ತೀವಲ್ವಾ. ಒಂದು ಚಿಕ್ಕ ಬೀಜ ಹಾಕಿದ್ರೆ ಮಣ್ಣಲ್ಲಿ ಅದು ಹೇಗೆ ಬೆಳೆಯುತ್ತೆ ಅಂತ ನೋಡ್ತೀವಿ. ಇದು ಕಣ್ಣಲ್ಲಿ ನೋಡೋ ಅಂಥದ್ದು, ಕಣ್ಣು ಕಾಣೋ ಅಂಥದ್ದು. ಆದರೆ ಸೂಕ್ಷ್ಮದಲ್ಲಿ ಕೂಡ ಇದ್ರ ಬೆಳವಣಿಗೆ ನಡೀತಾ ಇದೆ, ಅದು ನಮ್ಮ ಕಣ್ಣು ಕಾಣೋದಿಲ್ಲ. ಆದರೆ ಈ ಸಂಸರಣೆಯಲ್ಲಿ ಹೇಗೆ ಅಂತಂದರೆ, ಇವತ್ತು ನಾವು ಮನುಷ್ಯರಾಗಿ ಇಲ್ಲಿದ್ದೀವಿ ಅಂದರೆ ಅದರ ಹಿಂದೆ ಬೇಕಾದಷ್ಟು ಕೋಟ್ಯಾಂತರ ವರ್ಷಗಳ ಕಾಲದಿಂದ ನಾವು ವಿಕಾಸ ಹೊಂದಿ ಬಂದಿರೋದು. ಒಂದೇ ಸಲಕ್ಕೆ ನಾವು ಮನುಷ್ಯರಾಗಿರೋದು ಅಲ್ಲ ಇಲ್ಲಿ. ಹಾಗಾಗಿ ನಾವೆಲ್ಲ 3 ಭೂತ ವರ್ಗದಿಂದ, ಖನಿಜ ವರ್ಗದಿಂದ, ಸಸ್ಯವರ್ಗದಿಂದ ಮತ್ತು ಪ್ರಾಣಿ ವರ್ಗದಿಂದ ಬಂದು ನಾವು ಕಾಡು ಮನುಷ್ಯ ಅಂದರೆ ಅನಾಗರಿಕ ಮನುಷ್ಯನಾಗಿ ಬೆಳವಣಿಗೆ ಆದಂತೆ ಆದಂತೆ ನಾವು ಇವತ್ತು ನಾಗರಿಕ ಮನುಷ್ಯ ಅಂತ ಅನ್ನಿಸ್ಕೊಂಡು ಇವತ್ತು ನಾವೇ ನೋಡ್ತಾ ಇರೋ ಹಾಗೆ ಈಗಿನ ಮಕ್ಕಳು ನೋಡಿ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಹೇಗಿತ್ತು ಅದೇ ಈಗಿನ ಮಕ್ಕಳು ಯಾವ ರೀತಿ ಇದೆ ಅಂದರೆ ನಮಗೆ ಅರ್ಥ ಆಗುತ್ತಲ್ವಾ. ಎಷ್ಟು ವಿಕಾಸ ಆಗ್ತಾ ಇದೆ ಅಂತ ಮನುಷ್ಯನ ಬುದ್ಧಿನಲ್ಲಾಗಲಿ ಮನಸ್ಸಿನಲ್ಲಾಗಲಿ ಆ ರೀತಿ ಬೆಳವಣಿಗೆ ಆಗಿರೋದು. ಇದನ್ನು ವಿಕಾಸ ಅಂತ ಕರೆಯೋದು. ಇನ್ನು ಪುನರ್ಜನ್ಮ ಸಿದ್ಧಾಂತ. ಪುನರ್ಜನ್ಮ ಸಿದ್ಧಾಂತ ಅಂತೂ ನಮ್ಮ ಭಾರತೀಯರಿಗೆ ಹೊಸ್ತಲ್ಲ, ನಾವು ನಂಬ್ತೀವಿ ಕರ್ಮ ಮತ್ತು ಪುನರ್ಜನ್ಮ ಇದ್ದೇ ಇದೆ ಅಂತ ನಾವು ನಂಬ್ತೀವಿ. ಯಾಕೆ ಅಂದರೆ ನಾವು ಮನೆಗಳಲ್ಲಿ ಸಾಮಾನ್ಯವಾಗಿ ಮಾತಾಡ್ಕೋತೀವಲ್ವಾ, ಅಯ್ಯೋ ಇವ್ರ ತಾತ ಹೀಗೆ ಇದ್ರು, ಅವ್ರ ಸೋದರ ಮಾವ ಹೀಗೆ ಇದ್ರು, ಅವ್ರ ಅಜ್ಜಿ ಹೀಗೆ ಮಾಡ್ತೀವಿ. ಯಾಕದು ಹಾಗಾದ್ರೆ ಅವ್ರದ್ದೇ ಒಂದು ಅಂಶದಲ್ಲಿ ಬಂದಿದೆ ಅಂದರೆ ಅಲ್ಲಿಗೆ ಜನ್ಮ ಇದೆ ಅಂತಾಯ್ತು ಅಲ್ವಾ. ಅವ್ರು ಹೋಗ್ಬಿಟ್ಟಿದ್ದಾರೆ, ಹೇಗೆ ಬಂತು ಜನ್ಮ ತಗೊಂಡಿದ್ದಾರೆ, ಆತ್ಮ ಮತ್ತೆ ಬರಬೇಕಲ್ವಾ ಇಲ್ಲಿ. ಅದನ್ನು ಕೂಲಂಕುಷವಾಗಿ ಈ ಜ್ಞಾನ ನಮಗೆ ಕೊಡುತ್ತೆ. ಇಷ್ಟೂ ಅಲ್ದಿರ ಇನ್ನು ಮರಣಾನಂತರ ಜೀವನ 5ನೇದಾಗಿ. ಈಗ ನಾವು ಜನ್ಮ ತಗೋತೀವಿ ಅನ್ಬೇಕಾದ್ರೆ ನಾವು ಮರಣ ಹೊಂದುತ್ತೀವಿ. ಮರಣ ಹೊಂದಿ ಒಂದು ಜನ್ಮ ತಗೊಳ್ಳೋ ಆ ಒಂದು ಕಾಲಮಾನದಲ್ಲಿ ಆ ಆತ್ಮ, ಆ ಒಂದು ದೇಹ ಹೋಗಿರುತ್ತಲ್ವಾ, ಮತ್ತೆ ಆತ್ಮ ಚೈತನ್ಯ ಏನ್ ಬೇಕಾದ್ರೂ ನಾವು ಕರಿಬೋದು, ಅದು ಮತ್ತೆ ಹುಟ್ಟೋ ತನಕ ಎಲ್ಲಿರುತ್ತೆ, ಹೇಗಿರುತ್ತೆ, ಏನ್ ಮಾಡ್ತಿರುತ್ತೆ ಅಂತ ಪ್ರಶ್ನೆ ಬರೋದೇ ಆದ್ರೆ ಸೂಕ್ಷ್ಮ ದೇಹಗಳಲ್ಲಿ, ಸೂಕ್ಷ್ಮ ಲೋಕಗಳಲ್ಲಿ ಕೂಡ ಅದು ಕೆಲಸ ಮಾಡ್ತಿರುತ್ತೆ. ಅಲ್ಲೂ ಪಾಠ ಕಲಿಯುತ್ತೆ. ಬರೀ ನಾವು ಈಗ ನೋಡೋ ಒಂದು ಶರೀರನೇ ಅಲ್ಲ, ಸೂಕ್ಷ್ಮ ಶರೀರಗಳು ಕೂಡ ಇದೆ, ಸೂಕ್ಷ್ಮ ಲೋಕಗಳು ಇದೆ. ಅದರಲ್ಲಿ ನಮ್ಮ ಮರಣಾನಂತರ ಕಾಮಲೋಕ, ಕೆಳಮನೋಲೋಕ, ಮೇಲ್ಮನೋಲೋಕ, ಬುದ್ಧಿಲೋಕ, ಹೀಗೆ ಆತ್ಮಲೋಕ, ಇದರಲ್ಲೆಲ್ಲ ಪ್ರಯಾಣ ಮಾಡಿ ಅಲ್ಲಿ ಬುದ್ಧಿ ಪಾಠ ಎಲ್ಲ ಕಲಿತು ಮತ್ತೆ ಆ ಜೀವಿ ಎಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿ ಹುಟ್ಟಬೇಕು ಅಂತೆಲ್ಲ ಕರ್ಮ ದೇವತೆಗಳು ನಿರ್ಧಾರ ಮಾಡಿ ಆ ಜೀವಿನ ಮತ್ತೆ ಇಲ್ಲಿ ಹುಟ್ಟೋ ಥರ ಏರ್ಪಾಡು ಮಾಡ್ತಾರೆ. ಹಾಗಾಗಿ ಈ ಒಂದು 5 ಸೂತ್ರಗಳ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಈ ದಿವ್ಯ ಜ್ಞಾನದಲ್ಲಿ ನಾವು ಬೇಗ ಜೀವನ್ಮುಕ್ತಿ ಹೊಂದಿ ಪಾಪಕರ್ಮಗಳನ್ನ ಹೊರೆಯನ್ನ ಕಡಿಮೆ ಮಾಡ್ಕೋಬಹುದು. ನಿಮ್ಗಾಗಲೇ ನಾನು ಈಗಾಗಲೇ ಹೇಳಿದಂಗೆ ಸಹೋದರ ಭಾವ, ಎಲ್ಲರಲ್ಲೂ ನಾವು ಐಕ್ಯತೆ ಕಾಣಬೇಕು ಅಂತ ಹೇಳೋದ್ರ ಜೊತೆಗೆ ಈ ಸಂಸ್ಥೆ ಅದರ ಉದ್ದೇಶಕ್ಕಾಗೇನೆ ಒಂದು ಭಾರತ ಸಮಾಜ ಪೂಜೆ ಅಂತ ಹೆಸರಿಟ್ಟು, ಅಂದರೆ ನಿತ್ಯ ಪೂಜಾ ವಿಧಾನ ಅಂತ.
ಅದನ್ನು ಕೂಡ ಇದು ಪ್ರಾರಂಭ ಮಾಡಿತು. ಯಾವಾಗ ಅಂದರೆ 1925ನೇ ಇಸ್ವಿನಲ್ಲಿ. ಅದು ಬ್ರಿಟಿಷ್ ಮಹಿಳೆ ಆನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ ಈ ಪೂಜೆ ನಡೆಸಿದ್ರು. ಅಡಿಯಾರಲ್ಲಿ 1925ನೇ ಇಸ್ವಿ ಇಂದ ಪ್ರಾರಂಭ ಆಗಿದ್ದು ಬೆಳಗ್ಗೆ 6 ಗಂಟೆಗೆ ಇವತ್ತಿನ ತನಕ ನಿರಂತರವಾಗಿ ಅಲ್ಲಿ ನಡೀತಾ ಬಂದಿದೆ. ಯಾವುದಕ್ಕೆ ಈ ಪೂಜೆನ ಪ್ರಾರಂಭ ಮಾಡಿದ್ರು ಅಂದ್ರೆ, ಯಾವುದೇ ಜಾತಿ ಮತ ಕುಲ ಲಿಂಗ ಭೇದ ಏನೂ ಇಲ್ಲ, ಪ್ರತಿಯೊಬ್ಬರು ಪುರುಷರು ಮಹಿಳೆಯರು ಎಲ್ಲರೂ ಇದರಲ್ಲಿ ಭಾಗವಹಿಸುವಂತ ಉದ್ದೇಶ. ಹಾಗಾಗಿ ಇಲ್ಲಿ ಮಾನವ ಜಾತಿ ಒಂದೇ, ಗಂಡು ಹೆಣ್ಣು ಅನ್ನೋದೊಂದು ಲಿಂಗ ಭೇದ ಬಿಟ್ರೆ ಎಲ್ಲರಲ್ಲಿರುವ ಆತ್ಮ ಚೈತನ್ಯ ಒಂದೇ. ಈ ಒಂದು ಉದ್ದೇಶಕ್ಕೆ, ಈ ಒಂದು ಘನವಾದ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಪೂಜೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಮಾನವ ಜಾತಿ ಒಂದೇ, ಯಾವ ಜಾತಿ ಕೀಳು ಮೇಲು ಅನ್ನೋದನ್ನ ಬಿಟ್ಟು ಎಲ್ಲರೂ ಇದರ ಹಿನ್ನೆಲೆಯಲ್ಲಿ ಜೀವನ ಮಾಡಬೇಕು ಅಂತ ನಿಮ್ಮಲ್ಲಿ ಕೋರ್ಕೋತೀವಿ. ನಮ್ಮ ಥಿಯೋಸಫಿಕಲ್ ಸೊಸೈಟಿಯ ಒಂದು 3 ಉದ್ದೇಶಗಳನ್ನ ನೋಡಿದ್ದೆ. ಆದರೆ ಮುಖ್ಯವಾದ ಉದ್ದೇಶ ಮೊದಲೇ ಹೇಳಿದೆ ನಾನು ನಿಮಗೆ, ಜಾತಿ ಮತ ಲಿಂಗ ವರ್ಣ ಯಾವುದು ಭೇದ ಇಲ್ಲದಿರ ಮಾನವರ ಸಾರ್ವತ್ರಿಕ ಸಹೋದರ ಭಾವದ ಒಂದು ಅಂಕುರವನ್ನ ಏರ್ಪಡಿಸೋದು. ಈ ಸೊಸೈಟಿಗೆ ನೋಡಿ, ಇವರು ಬರಬೇಕು ಅವರು ಬರಬಾರ್ದು ಅನ್ನೋದು ಯಾವುದೇ ಇಲ್ಲಿ ನಿಯಮ ಇಲ್ಲ. ಯಾರು ಬೇಕಾದ್ರೂ ಇಲ್ಲಿ ಸದಸ್ಯರಾಗ್ಲಿ ಆಗದೆ ಇರಲಿ ಬಂದು ಇಲ್ಲಿ ತೊಡಗಿಸ್ಕೋಬಹುದು. ಇನ್ನ ತುಲನಾತ್ಮಕ ಮತ ತತ್ವಶಾಸ್ತ್ರ ಮತ್ತೆ ವಿಜ್ಞಾನಗಳ ವ್ಯಾಸಂಗಕ್ಕೆ ಇಲ್ಲಿ ಪ್ರೋತ್ಸಾಹ ಕೊಡುತ್ತೆ. ಅಷ್ಟೂ ಅಲ್ಲದಿರ ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನ ಮತ್ತೆ ಮಾನವನಲ್ಲಿರುವ ಸೂಕ್ತ ಶಕ್ತಿಗಳನ್ನ ಕೂಡ ಪರಿಶೋಧನೆ ಮಾಡೋ ಅಂಥದ್ದು ಇಲ್ಲಿ 3 ಉದ್ದೇಶಗಳು. ಇನ್ನ 3 ಮಹಾಸತ್ಯಗಳು ಇದೆ ಇಲ್ಲಿ. ಏನು ಅಂತ ನೋಡಿದ್ದೆ ಆದ್ರೆ, ಮನುಷ್ಯನ ಆತ್ಮ ಅಮರ, ಅದರ ಭವಿಷ್ಯದ ಬೆಳವಣಿಗೆ ಮತ್ತು ಭವ್ಯತೆಗೆ ಮಿತಿನೇ ಇಲ್ಲ. ನಮಗೆ ಚೇತನವನ್ನು ನೀಡಿರುವಂತ ಈ ತತ್ವ ನಮ್ಮ ಒಳಗೂ ಇದೆ ಹೊರಗೂ ಇದೆ, ಜೊತೆಗೆ ಅಮರವಾಗಿದೆ. ಆತ್ಮ ಅಮರ, ಅದರ ಸಹಾಯ ಎಂದಿಗೂ ಶಾಶ್ವತ. ಆದರೆ ಅದು ಕೇಳಿಸೋದಿಲ್ಲ, ಕಾಣಿಸೋದಿಲ್ಲ, ಮತ್ತೆ ಮೂಸ್ ನೋಡಕ್ಕೂ ಆಗೋದಿಲ್ಲ. ಆದರೆ ಅದನ್ನ ಯಾರು ಗ್ರಹಿಸಬೇಕು ಅಂತ ಬಯಸ್ತಾರೋ ಖಂಡಿತ ಅವ್ರಿಗದು ಗ್ರಹಾಯ ಆಗುತ್ತೆ. ಯಾಕೆಂದ್ರೆ ಆತ್ಮ ಸಾಕ್ಷಾತ್ಕಾರ ಹೊಂದಿರೋಂತ ಎಂತೆಂಥ ಮಹಾತ್ಮರುಗಳನ್ನ ನಾವೆಲ್ಲ ನೋಡಿದೀವಲ್ವ, ಅವಧೂತರುಗಳನ್ನ ನಮ್ಮ ದೇಶದಲ್ಲಿ. ಹಾಗಾಗಿ ನಾವಿದನ್ನ ನಂಬಬೇಕು, ಒಪ್ಕೋಬೇಕು. ಅದೆಲ್ಲದಕ್ಕೂ ಜೊತೆಗೆ ನಾನು ಆಗ್ಲೇ ಹೇಳಿದಂಗೆ, ಪ್ರತಿಯೊಬ್ಬ ಕೂಡ ಅವನಿಗೆ ಅವನೇ ನ್ಯಾಯದಾತ. ತನ್ನ ಏಳಿಗೆಗಾಗ್ಲಿ ಅವನ ಅವನತಿಗಾಗ್ಲಿ ಅವನೇ ಕಾರಣ. ಅವನ ಜೀವಿತ ಪ್ರತಿಫಲ ಮತ್ತೆ ಶಿಕ್ಷೆ ಇದ್ಯಾವುದೇ ಬಂದ್ರೂ ಅದಕ್ಕೆಲ್ಲದಕ್ಕೂ ಅವನೇ ನಿಯಾಮಕನು ಅಂತ ಈ 3 ಮಹಾಸತ್ಯಗಳನ್ನ ಗ್ರಂಥಗಳಲ್ಲಿ ಇದರ ಬಗ್ಗೆ ಇನ್ನೂ ತುಂಬಾನೇ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಸಂಸ್ಥೆಗೆ ಎಲ್ಲರೂ ಬಂದು ಈ ಒಂದು ಜ್ಞಾನನ ಪಡ್ಕೊಂಡಿದ್ದೆ ಆದ್ರೆ, ನಾವು ಎಷ್ಟೋ ಜನ್ಮಗಳನ್ನ ಕಡಿಮೆ ಮಾಡಿಕೊಂಡು ಜ್ಞಾನದ ಬೆಳಕಲ್ಲಿ ನಮ್ಮ ಜೀವನನ ಸಾಗಿಸ್ಬಹುದು ಅಂತ ಹೇಳ್ತಾ ಇಲ್ಲಿಗೆ ಇಷ್ಟೊತ್ತು ನೀವೆಲ್ಲ ಇದನ್ನ ಕೇಳಿದ್ದಂಥವ್ರು ನೋಡಿದಂಥವ್ರಿಗೆ ನನ್ನ ಪೂರ್ವಕ ನಮಸ್ಕಾರಗಳು.